ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಇದನ್ನ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಅಂತ ಹೇಳ್ತೇನೆ. ಯಾಕೆ ಅಂತ ಕೇಳ್ತೀರಾ? ರೈಟ್. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನನ್ನ ಮಗ ಎಲ್ ಕೆ ಜಿ ಇದ್ದಾನೆ, ನನ್ನ ಮಗ ಯು ಕೆ ಜಿ ಇದ್ದಾಳೆ, ಅಥವಾ ಒಂದನೇ ಕ್ಲಾಸ್ ಇದ್ದಾನೆ, ನಾವು ಅವ್ರಿಗೆ ಅಕ್ಷರಗಳು ಹೇಗೆ ಕಲಿಸ್ಬೇಕು, ಅಕ್ಷರ ಪರಿಚಯ ಹೇಗೆ ಮಾಡಿಸ್ಬೇಕು ಅಂತಕ್ಕಂಥದ್ದೇ ಪ್ರಶ್ನೆ. ಅನೇಕರು ಕೂಡ ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿದ್ದಾರೆ ಇದೇ ಥರನಾಗಿ. ರೈಟ್. ಅದ್ರ ಜೊತೆಗೆ ಅಕ್ಷರಗಳನ್ನು ದುಂಡು ಹೇಗೆ ಮಾಡಬೇಕು ಸರ್ ಮಕ್ಕಳಿಗೆ ಅಂತ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಪರಿಹಾರಗಳು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ನನ್ನ ಮಗಳು ಎಲ್ ಕೆ ಜಿ ಯು ಕೆ ಜಿ ಇದೆ, ನಾನು ಹೇಗೆ ಕಲಿಸ್ಬೇಕು ಅಂತ ಕೇಳಿದ್ದಾರೆ ಒಬ್ರು. ರೈಟ್. ಹಾಗಾದರೆ ಮಕ್ಕಳಿಗೆ ಕಲಿಸೋ ವಿಧಾನವನ್ನು ಮೊದಲು ಏನು ಮಾಡ್ತೀನಿ ಅಂದರೆ ಪುಸ್ತಕ ಪೆನ್ಸಿಲ್ ಕೊಡಲಿಕ್ಕೆ ಹೋಗಬೇಡಿ. ಓಕೆ. ಪುಸ್ತಕ ಪೆನ್ ಕೊಡಲಿಕ್ಕೆ ಹೋಗಬೇಡಿ ಮಕ್ಕಳಿಗೆ. ಏನಂದ್ರೆ ನಮ್ಮ ಪೂರ್ವಿಕರಿಂದ ನಾನು ಕೂಡ ಕಲಿತಿದ್ದು ಈ ಸ್ಲೇಟ್ನೊಳಗೆ ಈ ಬಳಪ ಸ್ಲೇಟ್ ಬಳಪ ನಾನು ನನ್ನ ಮಗನಿಗೆ ಕಲಿಸಿದ್ದೇನೆ, ಅಥವಾ ಶಾಲೆ ಮಕ್ಕಳಿಗೆ ಕಲಿಸೋದು ಕೂಡ ಸ್ಲೇಟ್ ಬಳಪನೇ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೇನೆ. ನೀವೇನಂತೀರಿ, ಸ್ಲೇಟ್ ಬಳಪ ಅನ್ನೋದು ಮುಖ್ಯನಾ? ನೀವು ಬಳಸಿದಿರಾ? ಹೌದಾ? ಹಾಗಾದರೆ ನೀವು ಬಳಸಿದರೆ ಎಸ್ ಅಂತೇಳಿ ಕಾಣಿಸ್ಲಿ ಕಾಮೆಂಟ್ ಮಾಡಿ. ಹೌದಾ? ಸ್ಲೇಟ್ ಬಳಪ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ ಇಲ್ಲಿ. ಓಕೆ. ಸ್ಲೇಟ್ ಬಳಪನ ಪರಿಚಯ ಮಾಡಿಸ್ಕೊಡಿ. ಬಳಪ ಸ್ವಲ್ಪ ದೊಡ್ಡದಿರಲಿ, ಚಿಕ್ಕದಿದೆ ನನ್ನ ಹತ್ರ ಈಗ. ಓಕೆನಾ? ದೊಡ್ಡದಿರಲಿ. ಮಕ್ಕಳಿಗೆ ಸೂಚನೆ ಅಂದರೆ ನೀವು ಎದುರಿಗೆ ಕುಂತ್ಕೊಂಡಾಗ ಏನು ಮಾಡ್ತೀರ, ಬಳಪನ ಮೂನ್ ಇಟ್ಕೊಳ್ಳೋದಾಗಲಿ ಬಾಯಿ ತಿನ್ನೋದಾಗಲಿ ಮಾಡ್ತಿರ್ತಾರೆ, ಅದನ್ನ ನೀವು ಅವಾಯ್ಡ್ ಮಾಡಿ ನೀವು ಚೆನ್ನಾಗಿ ನೋಡ್ಕೊಳ್ತಾ ಇರ್ರಿ. ಓಕೆ. ಅದಾದ ನಂತರ ಏನು ಮಾಡ್ತೀರ ಅಂದರೆ ಮಕ್ಕಳಿಗೆ ಸ್ಲೇಟು ಬಳಪ ಕೊಟ್ಟು ಅವರಿಷ್ಟ ಅವ್ರು ಏನಾನ ಗೀಚಲಿ ಬಿಟ್ಬಿಡಿ. ಓಕೆ. ಅವ್ರಿಗಿಷ್ಟ ಏನಾದರೂ ಗೀಚಲಿ, ಅವರು ಇದೇ ಅಂತಲ್ಲ ಏನೋ ಗೀಚ್ತಾ ಹೋಗ್ತಾರೆ. ಓಕೆ. ಅವನು ಏನಾನ ಗೀಚಲಿ, ಒಂದು ದಿವಸ ಎರಡು ದಿವಸ ಅವನು ಏನಾನ ಗೀಚಲಿ, ಏನು ಮಾಡ್ತೀರ ಅಂದ್ರೆಗಿನ ಚೆನ್ನಾಗಿದೆ ಅವ್ವ, ಎಷ್ಟು ಚೆನ್ನಾಗಿ ಬರೆದಿಯೋ, ಏನೋ ಇದು ಅವರಿಗೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಕೇಳಿ ಅವ್ರನ್ನೇ ಕೇಳಿರಿ, ಇದೇನಪ್ಪ ಇದೇನು ಭಾರಿ ಚೆನ್ನಾಗಿ ಡ್ರಾ ಮಾಡಿದೆ ಏನಿದು ಅಂತ ಕೇಳಿರಿ ಅವ್ರಿಗೆ, ಹೇಳಿ ಅವರೇ ಉತ್ತರ ಕೊಡ್ತಾರೆ, ಅದ್ಭುತವಾಗಿರ್ತಕ್ಕಂಥ ಉತ್ತರಗಳು ಕೊಡ್ತಾರೆ. ಮತ್ತೆ ಓಕೆನಾ? ರೈಟ್. ಹಾಗಾದರೆ ಒಂದಿನ ಎರಡು ದಿನ ಅವ್ರು ಪ್ರಾಕ್ಟೀಸ್ ಮಾಡಲಿಕ್ಕೆ ಬಿಟ್ಬಿಡಿ, ಅವ್ರು ಏನೇ ಮಾಡಲಿ ಚೆನ್ನಾಗಿದೆ ಅಂತ ಹೇಳಿ. ಏಯ್, ಏನೆಲ್ಲ ಗಜಿಬಿಜಿಗಿಲೆ ಛಿ ಅಂದೇಟಿಗೆ ಅಲ್ಲಿ ನೆಗೆಟಿವ್ ಆಗಿರ್ತಕ್ಕಂಥ ಒಂದು ಮನೋಭಾವ ಅವರಲ್ಲಿ ಹುಟ್ಟುತ್ತದೆ. ಆದರೆ ಆ ಒಂದು ಮನೋಭಾವ ಇವತ್ತು ಹುಟ್ಟಿಸ್ಬಿಡಿ ಮಕ್ಕಳಿಗೆ. ಓಕೆನಾ? ಇಲ್ಲಿ ಪಾಸಿಟಿವ್ ಇರ್ತಕ್ಕಂತಹ ಒಂದು ಮನೋಭಾವ ಮಕ್ಕಳಲ್ಲಿ ಬರಲಿ. ಹಾಗೆ ನೀವೇನು ಮಾಡ್ತಾರೆ, ಅವನೇನಾನ ಸ್ಲೇಟ್ನಲ್ಲಿ ಗೀಚಲಿ, ಎಷ್ಟು ಚೆನ್ನಾಗಿ ಗೀಚಿದ್ರೆ ಏನಪ್ಪ ಇದು ಅಂತ ಅವನಿಗೆ ಕೇಳಿದರೆ ಅವನೇ ಉತ್ತರ ಹೇಳ್ತಾನೆ. ಓಕೆನಾ? ಇದನ್ನು ನೀವು ಮೊದಲನೇದಾಗಿ ಮಾಡಿ. ಅದಾದ ನಂತರ ಏನು ಮಾಡ್ತೀರಾ ಅಂತಂದ್ರೆ ಅವನಿಗೆ ಮಕ್ಕಳಿಗೆ ಏನು ಹೇಳ್ತೀರಾ, ಇಲ್ಲಿ ವೀಲ್ ನಿನಗೆ ಚಕ್ರ ಬಿಡಿಸೋಕೆ ಬರ್ತದ ಅಂತ ಕೇಳಿರಿ. ಚಕ್ರ ಬಿಡಿಸೋಕೆ ಬರ್ತದ, ಒಂದು ಚಿತ್ರ ಯಾವುದಾದ್ರು ತೋರಿಸಿ, ಆಟೋ ಚಿತ್ರ ತೋರಿಸಿ, ಅಥವಾ ಮತ್ತೆ ಬಂಡಿ ಚಿತ್ರ ತೋರಿಸಿ, ಈ ಚಕ್ರ ಬಿಡಿಸೋಕೆ ಬರ್ತದ ಅಂತ ಕೇಳಿರಿ. ಇಲ್ಲಿ ವೃತ್ತ ಅನ್ನೋದು ಅಂದರೆ ಸರ್ಕಲ್ ಅಂತಕ್ಕಂಥದ್ದು ತುಂಬ ಮುಖ್ಯ ಪಾತ್ರ ವಹಿಸ್ತದೆ. ನಾವು ಅಕ್ಷರ ಕಲಿಬೇಕಾದ್ರೆ ಅವನು ಎಷ್ಟು ಚೆನ್ನಾಗಿ ದುಂಡಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಅಂದರೆ ಸರ್ಕಲ್ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಅಷ್ಟು ದುಂಡಾಗಿ ಅಕ್ಷರಗಳು ಬರಿತಾ ಹೋಗ್ತದೆ. ಓಕೆನಾ? ಕೈ ಅನ್ನೋದು ಕೂಡ ಚೆನ್ನಾಗಾಗುತ್ತೆ. ಅವನು ಏನು ಕಲಿಯೋದು ಬೇಡ, ಏನಾದ್ರೂ ಗೀಚಲಿ, ಅದಾದ ನಂತರ ನೀವೇನು ಮಾಡ್ತೀರಾ, ಸರ್ಕಲ್ ಕಲಿಸ್ಲಿಕ್ಕೆ ನೋಡಿ. ಓಕೆನಾ? ಸರ್ಕಲ್ ಹಾಕಿ, ಅದು ಟೈರನ್ನು ಬಿಡಿಸಿ ಅಂತ ಹೇಳ್ರಿ, ಗಾಲಿಯನ್ನು ಬಿಡಿಸಿ ಅಂತ ಹೇಳ್ರಿ, ಬಸ್ಸಿನ ಒಂದು ಗಾಲಿ ಅಂತ ಹೇಳ್ರಿ, ಅವನಿಗೆ ಏನು ಮಾಡ್ತೀರಾ, ಗಾಲಿ ಬಿಡಿಸ್ಲಿಕ್ಕೆ ಹೇಳ್ತಾ ಹೋಗ್ರಿ. ಇದರಿಂದ ಏನಾಗುತ್ತೆ ಅಂದರೆ ಅಕ್ಷರಗಳು ಏನಾಗ್ತವೆ ಅಂತಂದ್ರೆ ದುಂಡಾಗ್ತವೆ. ಓಕೆ. ಕೆಲವೊಬ್ರು ಕೇಳ್ತಾರೆ, ಸರ್ ನನ್ನ ಮಗ ಏನು ಬರೀವಲ್ಲ ಸರ್, ನನಗೆ ಸಾಕಾಗಿತ್ತು ಅವನು ಕೂಡ. ಅಂದರೆ ಹೌದು, ಮಕ್ಕಳಂದಮೇಲೆ ಕೋತಿಗಳಿದ್ದಂಗೆ. ಹೌದಾ? ಆ ಕೋತಿಗಳನ್ನ ನಾವು ಗ್ರಿಪ್ ಇಟ್ಕೊಳ್ಬೇಕು. ಅದನ್ನ ಹಿಂಗ ಅಂದರೆ ಒಂದು 10 ನಿಮಿಷ ಕುಂತ್ಕೊಳ್ಳಿ ಸಾಕು, ಆಸೆ ಇಟ್ಟು ಆಸೆ ಏನು ಬರಲಿಲ್ಲ ಅಂದರೆ ಆಸೆಗಂತೂ ಬಂದೇ ಬರ್ತಾರೆ ಮಕ್ಕಳು. ನೀವು ಬರೀ ಚಾಕ್ಲೇಟ್ ಕೊಡಿಸ್ತೇನೆ ಅಥವಾ ಚಾಕ್ಲೇಟ್ ತರ್ತೇನೆ ಪುಟ ಅಂಥೇಳಿ ಏನು ಮಾಡ್ತೀರಾ ಅಂದ್ರೆ ಮೆಲ್ಲಕ್ಕೆ ಮಾತಾಡಿಸಿ. ಅವನು ಖಂಡಿತ ಒಂದು 10 ನಿಮಿಷ 15 ನಿಮಿಷ ಕೂತ್ಕೊಳ್ತಾನೆ, 15 ನಿಮಿಷದೊಳಗೆ ನೀವು ಹೇಳ್ಕೊಟ್ಟಿದ್ದನ್ನೆಲ್ಲನಿಗೂ ಟ್ರೈ ಮಾಡಿ ಇದನ್ನು ಕಲಿಕ್ಕೆ ಪ್ರಯತ್ನ ಪಡ್ತಾನೆ. ರೈಟ್. ಓಕೆ. ಅದಾದ ನಂತರ ಏನು ಮಾಡ್ತೀರಾ ಅಂದರೆ ಸರ್ಕಲ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ. ಓಕೆ. ಅವನೇನಾಗಲಿ, ದೊಡ್ಡ ಸರ್ಕಲ್ ಆಗಲಿ ಸಣ್ಣ ಸರ್ಕಲ್ ಆಗಲಿ, ಅವನಿಷ್ಟ ಅದು ಏನಾದರೂ ಮಾಡಲಿ, ಸರ್ಕಲ್ ಆಗಲಿಕ್ಕೆ ಪ್ರಾರಂಭ ಮಾಡಿ. ಅದಾದ ನಂತರ ಏನು ಮಾಡ್ತೀರಾ ಅಂದರೆ ಇಲ್ಲಿ ಹಾಫ್ ಸರ್ಕಲ್ ಅಂದರೆ ಏನು, ಈ ರೀತಿಯಾಗಿ ಆಗಿರ್ಬೋದು ಅಥವಾ ಈ ರೀತಿಯಾಗಿ ಆಗಿರ್ಬೋದು, ಈ ರೀತಿಯಾಗಿ ಆಗಿರ್ಬೋದು, ಅವನು ಯಾವ ರೀತಿಯಾಗಿ ಬಿಡಿಸ್ಲಿ, ಈ ರೀತಿಯ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗಿ, ಅಥವಾ ಲೈನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗಿ. ಓಕೆ. ಇದರಿಂದ ಇಂಗ್ಲೀಷ್ನಲ್ಲಿಯೂ ಕೂಡ ನಿಮಗೆ ಅನುಕೂಲ ಆಗುತ್ತೆ, ಲೈನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗಿ. ಇದೇ ಅಂತಲ್ಲ, ಯಾವುದಾದ್ರೂ ಲೈನನ್ನು ಅವನಿಗೆ ಏನು ಮಾಡ್ತೀರಾ ಅಂದ್ರೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೇಳಿ. ನಾನು ಆಲ್ರೆಡಿ ನಾನು ಈ ಲೈನ್ಸ್ ಬಗ್ಗೆ ಹೇಗೆ ಡ್ರಾ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಮೇಲೆ ಐ ಕಡೆ ಮತ್ತೆ ನೀವು ಆ ಒಂದು ವಿಡಿಯೋ ನೋಡ್ಬೋದು. ಓಕೆನಾ? ಇದ್ರ ಜೊತೆಗೆ ಏನು ಮಾಡ್ತೀರಾ ನೀವು ಅಂತಂದ್ರೆ ಚಿತ್ರಗಳನ್ನು ನೀವು ಮೊಬೈಲ್ನಲ್ಲಿ ಚಿತ್ರಗಳು ತೋರಿಸೋದಕ್ಕಿಂತ ಪುಸ್ತಕಗಳಲ್ಲಿ ಅವನಿಗೆ ಏನು ಮಾಡ್ತೀರಾ ಅಂತಂದ್ರೆ ಚಿತ್ರಗಳು ತೋರಿಸ್ತಾ ಹೋಗಿ. ಓಕೆನಾ? ಈ ಇವ್ರು ಯಾರು ಇವರು ಅಂತ ಕೇಳಿ, ಅವನೇಕೆ ಅವನ ಉತ್ತರ ಏನು ಹೇಳ್ತಾನೆ ನೋಡೋಣ. ಅಥವಾ ರಾಜ ಅನ್ಬೋದು, ಕಿಂಗ್ ಅನ್ಬೋದು, ನೀವೇನು ಮಾಡ್ತೀರಾ, ಇದು ರಾಜನು ಅಂತಾರೆ ಇಂಗ್ಲೀಷ್ನಲ್ಲಿ, ಕಿಂಗ್ ಅಂತಾರೆ, ಮತ್ತೆ ಅರಸನು ಅಂತಾರೆ ಅಂತಕ್ಕಂಥದ್ದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿ. ನಿಮ್ಮ ಪೇಷನ್ಸ್ ಮುಖ್ಯ ಆಗುತ್ತೆ, ತಂದೆ ತಾಯಿಗಳ ಪೇಷನ್ಸ್ ಇಲ್ಲಿ ಮುಖ್ಯ ಆಗುತ್ತೆ. ಆಗ ಮಗ ಕಲಿಕ್ಕೆ ಸಾಧ್ಯ ಆಗ್ತದೆ, ಮಗಳು ಕಲಿಕ್ಕೆ ಸಾಧ್ಯ ಆಗ್ತದೆ.
ಓಕೆ. ಅದಾದ ನಂತರ ಏನ್ ಮಾಡ್ತೀರಾ ಅಂದ್ರೆ ಹಣ್ಣುಗಳನ್ನ ಚಿತ್ರಗಳು ತೋರಿಸಿ ಅವರು ಶಬ್ದ ಸಂಪತ್ತು ಅಂತಕ್ಕಂಥ ಹೆಚ್ಚಿಸ್ತಾ ಹೋಗ್ಬೇಕು. ಅವಾಗ ಎಷ್ಟು ಶಬ್ದಗಳು ಕಲಿಸಿದ್ರು ಕೂಡ ಅವನು ಕಲಿಯುವ ಒಂದು ಶಕ್ತಿ ಇರ್ತದೆ ಮಕ್ಕಳಿಗೆ. ಆದ ಕಾರಣ ಚಿತ್ರಗಳು ತೋರಿಸ್ತಾ ಏನ್ ಮಾಡ್ತೀರಾ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಿ ಅಥವಾ ಈ ಕನ್ನಡದಲ್ಲಿ ಹೇಳಿ. ನಿಮ್ಗೆ ಇನ್ನೂ ಬೇರೆ ಲ್ಯಾಂಗ್ವೇಜ್ ಬರುತ್ತೆ ಆ ಲ್ಯಾಂಗ್ವೇಜನ್ನು ಕಲಿಸಿ. ಆದ ಕಾರಣ ಮಕ್ಕಳಿಗೆ ಮಲ್ಟಿಪಲ್ ಲ್ಯಾಂಗ್ವೇಜ್ ಬರುತ್ತೆ, ವಿಭಿನ್ನವಾಗಿರ್ತಕ್ಕಂಥ ಲ್ಯಾಂಗ್ವೇಜ್ ಬರಲಿಕ್ಕೂ ಸಾಧ್ಯ ಇರ್ತದೆ. ಓಕೆನಾ? ಅದೇ ರೀತಿಯಾಗಿ ಇಲ್ಲಿ ಲೈವ್ ಆಗಿರ್ತಕ್ಕಂತಹ ಹಣ್ಣುಗಳಾಗಿರ್ಬೋದು, ಇಲ್ಲಿ ನೋಡಿ ವೆಜಿಟೇಬಲ್ಸ್ ಇದಾವೆ, ಕಾಯಿಪಲ್ಲೆ ಹೆಸರುಗಳಿದ್ದಾವೆ. ಇದನ್ನ ಮನೆಯಲ್ಲಿ ಯಾವ ತರ ಇರ್ತೀರಾ ಅವ್ರಿಗೆ ತಿಳಿಸಿ, ಇದೇ ಇದೇ ನೋಡಪ್ಪ ಗೆಜ್ಜರಿ ಅಂತ ಕೈಯೇ ಕೊಡ್ರಿ. ಕೈ ಟಚ್ ಕೊಡ್ತಾರೆ, ಟಚ್ ಕೊಡೋದ್ರಿಂದ ಏನಾಗುತ್ತೆ ಅವ್ನಿಗೆ ನೆನಪಿನ ಶಕ್ತಿ ನೆನಪಿನಲ್ಲಿ ಹಾಗೆ ಉಳಿತದೆ. ಓಕೆ. ಅದೇ ರೀತಿ ಈ ಪ್ರಾಣಿಗಳನ್ನ ಹೊರಗಡೆ ಕರ್ಕೊಂಡೋಗಿ ಕರ್ಕೊಂಡೋಗಿ ತೋರಿಸಿರಿ. ಯಾವುದು ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು, ಯಾವುದು ಊರಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು, ಯಾವ ಸಾಕು ಪ್ರಾಣಿಗಳು ಅಂತಕ್ಕಂಥದ್ದು ತಿಳಿಸಿ. ಓಕೆನಾ? ಅವರೇ ತಿಳ್ಕೊಳ್ತಾರೆ. ಅದಾದ ನಂತರ ಈ ಶಬ್ದ ಸಂಪತ್ತನ್ನು ಹೆಚ್ಚಿಸ್ತಾ ಹೋಗಿ, ಪಕ್ಷಿಗಳ ಚಿತ್ರ ಹೊರಗಡೆ ಹೋಗಿ ಮಕ್ಕಳಿಗೆ ಏನು ಮಾಡ್ತೀರಾ ತೋರಿಸ್ತಾ ಹೋಗಿ, ಯಾವ ಹಕ್ಕಿ ಕಾಣುತ್ತೋ ಆ ಹಕ್ಕಿಯ ಬಗ್ಗೆ ಹೇಳ್ತಾ ಹೋಗಿ. ಅದೇ ರೀತಿಯಾಗಿ ಹೂಗಳ ಚಿತ್ರ, ಹೂಗಳ ಚಿತ್ರ ನಿಮಗೆ ಹೊರಗಡೆ ಯಾವ ಹೂ ನಿಮಗೆ ಸಿಗ್ತದೆ, ಇದೇ ಹೂ ಅವನ ಕೈಯಲ್ಲಿ ಸ್ಪರ್ಶಿಸಿ ನೋಡಲಿ, ಇನ್ನೂ ಅನುಭವ ಅವನಿಗೆ ಆಗ್ತದೆ ಅಂತ ಹೇಳ್ತಾ. ನಾವು ಅಕ್ಷರಕ್ಕೆ ನಾವು ಬಂದಾಗ ಇಲ್ಲಿ ಏನು ಮಾಡ್ತೀರ ಅಂದ್ರೆ ಬಾಕ್ಸ್ ಹಾಕ್ತಾ ಹೋಗಿ, ಇಲ್ಲಿ ಸಣ್ಣ ಬಾಕ್ಸ್ ಹಾಕ್ಬಿಡಿ, ದೊಡ್ಡ ದೊಡ್ಡ ಬಾಕ್ಸ್ಗಳು ಹಾಕಿ. ಯಾಕಂತಂದ್ರೆ ಅವನು ದೊಡ್ಡದಾಗಿರ್ತಕ್ಕಂಥ ಅಕ್ಷರಗಳು ಬರ್ತವೆ ಅವನಿಗೆ, ಚಿಕ್ಕದಾಗಿರ್ತಕ್ಕಂಥ ಅಕ್ಷರಗಳು ಬರೋದಿಲ್ಲ. ಆ ಒಂದು ಬಾಕ್ಸ್ನಲ್ಲಿ ಏನು ಮಾಡ್ತೀರಾ ಅಂತಂದ್ರೆ ಇಲ್ಲಿ ಸರ್ಕಲ್ ಹಾಕ್ತಾ ಹೋಗಿ, ಅವನು ಸರ್ಕಲ್ ಹಾಕ್ತಾ ಹೋಗ್ತಾನೆ, ಎಷ್ಟಾದರೂ ಸರ್ಕಲ್ ಹಾಕಿ. ಓಕೆ, ಸರ್ಕಲ್ ಹಾಕ್ತಾ ಹೋಗಲಿ. ಹಿಂಗೆ ಅಂತಲ್ಲ, ಸ್ವಲ್ಪ ಚೆನ್ನಾಗಿ ಹಾಕಿದೆ ನೋಡಿದು, ಯಾವ್ದಾದ್ರು ಒಂದು ಚೆನ್ನಾಗಿ ಹಾಕಿದ್ದಾನೆ ಅನ್ಕೋರಿ, ಇದು ಚೆನ್ನಾಗಿ ಹಾಕಿ ನೋಡಿ, ಇದ್ರ ಹಂಗೆ ಬರೀಬೇಕು ನೋಡು ಅಂತ ಪ್ರೋತ್ಸಾಹ ಕೊಡ್ತಾ ಹೋಗಿ. ಸರಿನಾ? ಆ ಸರ್ಕಲ್ನ ಪ್ರಾಕ್ಟೀಸ್ ಮಾಡಿ ಮುಂದಿನ ತರಗತಿಗೆ ನಾವೇನು ಮಾಡೋಣ, LKG UKG ಹುಡುಗರಿಗೆ ನಾವು ಅಕ್ಷರ ಹೇಗೆ ಕಲಿಸಬೇಕು ಅಂತಕ್ಕಂಥದ್ದು ಇನ್ನು ನಾನು ತಿಳಿಸ್ತಾ ಹೋಗ್ತೇನೆ. ಸರಿನಾ? ಸರಿ. ಹಾಗಾದರೆ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು, ಉಪಯೋಗಕರ ಆಯ್ತಾ? ಹಾಗಾದರೆ ಉಪಯೋಗ ಆದಲ್ಲಿ ಲೈಕ್ ಕೊಡಿ. ಲೈಕ್ ಕೊಡೋದ್ರ ಮೂಲಕ ನನಗೆ ಇನ್ನೊಂದು ವಿಡಿಯೋ ತಲೆ ಪ್ರೋತ್ಸಾಹ ಮತ್ತು ಹುಮ್ಮಸ್ ಸಿಗುತ್ತಂತ ಹೇಳ್ತಾ ಹಾಗಾದರೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.